ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ ನನ್ನ ಹೆಸರು ಅಂಜು ಸುಂದರೇಶ್ ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್ ನಾವು ಇವತ್ತಿನಿಂದ 5 ದಿನಗಳ ಬೆಲ್ಲಿ ಫ್ಯಾಟ್ ಲಾಸ್ ಯೋಗ ಚಾಲೆಂಜ್ ಮಾಡ್ತಾ ಇದ್ದೀವಿ ಇದು 5 ದಿನ ಅಂದರೆ ಬರೀ ನೀವು 5 ದಿನ ಮಾಡಬೇಕು ಅಂತಲ್ಲ ಇದು 5 ವೀಕ್ಗಳು ಮಾಡೋ ಪ್ರೋಗ್ರಾಮ್ ಸೊ ಹಾಗಾಗಿ ನಾನು ಹೇಳ್ಕೊಟ್ಟಿರೋ ಆಸನಗಳನ್ನು ಮೊದಲನೇ ವೀಕಲ್ಲಿ ನೀವು 1 ಸೆಟ್ ಮಾಡ್ತೀರಾ ಅಂದರೆ 10 ರಿಂದ 15 ರಿಪಿಟೇಷನ್ ಅದೇ ರೀತಿ ಎರಡನೇ ವಾರದಲ್ಲಿ ಅದನ್ನೇ ನೀವು 2 ಸೆಟ್ ಮಾಡ್ತೀರಾ ಹಾಗೆ 5ನೇ ವಾರದೊಳಗೆ ನೀವು 5 ಸೆಟ್ ರೀಚ್ ಆಗಬೇಕು ಈ ಚಾಲೆಂಜ್ ಅನ್ನು ತಗೊಳ್ಳೋಕ್ಕಿಂತ ಮುಂಚೆ ನಾನು ಹಳೆಯ ಸಂಚಿಕೆಯಲ್ಲಿ ತೋರಿಸಿರೋ ಆ ಥರ ಯೋಗಾನ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಎಷ್ಟು ಮುಖ್ಯ ಇದನ್ನು ಎಲ್ಲ ನೀವು ನೋಡಿ ಈ ಚಾಲೆಂಜನ್ನು ತಗೊಂಡ್ರೆ ನಿಮಗೆ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಒಂದು ಸ್ಟ್ರಾಂಗ್ ಬಿಲ್ಡಿಂಗ್ಗೆ ಹೇಗೆ ಸ್ಟ್ರಾಂಗ್ ಫೌಂಡೇಶನ್ ಮುಖ್ಯ ನಾವು ಯಾವುದೇ ಒಂದು ಎಕ್ಸಸೈಸ್ ರೆಜಿಮ್ ಮಾಡೋಕ್ಕಿಂತ ಮುಂಚೆ ಅದರ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು 5 ತುಂಬ ಎಫೆಕ್ಟಿವ್ ಎಕ್ಸಸೈಸ್ ನಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸ್ಲಿಕ್ಕೆ ಯಾವ್ದ್ಯಾವ್ದು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಬನ್ನಿ ಮಾಡೋಣ ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಈಗ ನಿಮ್ಮ ಎರಡೂ ಕಾಲುಗಳನ್ನು 90 ಡಿಗ್ರೀಸ್ ತಗೊಂಡು ಬನ್ನಿ ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು ನಿಮ್ಮ ಬೆನ್ ನೆಲಕ್ಕೆ ಪ್ರೆಸ್ ಆಗ್ತಾ ಇರಬೇಕು ಈಗ ನಿಮ್ಮ ರೈಟ್ ಹ್ಯಾಂಡಿಂದ ರೈಟ್ ಥೈ ಇದನ್ನು ಪ್ರೆಸ್ ಮಾಡಿ ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಒಂದು ಒತ್ತಡ ಕ್ರಿಯೇಟ್ ಮಾಡಬೇಕು ನಿಮಗೆ ಆಲ್ರೆಡಿ ನಿಮ್ಮ ಕೋರಲ್ಲಿ ಪ್ರೆಷರ್ ಫೀಲ್ ಆಗುತ್ತೆ ಇಲ್ಲಿ ನೀವು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಈಗ ಇನ್ನೊಂದು ಕೈಯನ್ನು ಮೇಲೆತ್ತಿ ಈಗ ಇನ್ಹೇಲ್ ಮಾಡ್ತಾ ಎರಡೂ ನಿಮ್ಮ ಕೈ ಮತ್ತು ಕಾಲನ್ನು ಸ್ಟ್ರೆಚ್ ಮಾಡಿ ಮುಂದೆ ಎಕ್ಸ್ಹೇಲ್ ಮಾಡ್ತಾ ಮತ್ತೆ ಸೆಂಟರ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ Inhale, exhale. Last one, exhale. ಅದೇ ರೀತಿ ನಾವು ಈ ಕಾಲಿಗೆ ಮಾಡೋಣ ಎಗೇನ್ ನೀವು ಇದನ್ನು ಚೆನ್ನಾಗಿ ಒತ್ತಬೇಕು ಒಂದು ಒತ್ತಡ ಇಲ್ಲಿ ನಿಮಗೆ ಕ್ರಿಯೇಟ್ ಆಗಬೇಕು ಸುಮ್ಮನೆ ಲೂಸಾಗಿ ಇಟ್ಕೊಳ್ಬೇಡಿ ಸೊ ನಿಮಗೆ ಹೊಟ್ಟೆಯಲ್ಲಿ ಪ್ರೆಷರ್ ಫೀಲ್ ಆಗಬೇಕು ನಿಮ್ಮ ಬ್ಯಾಕ್ ಎಷ್ಟಾಗುತ್ತೆ ಅಷ್ಟು ನೆಲಕ್ಕೆ ಒತ್ತುತ್ತಾ ಇರಬೇಕು ಈಗ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ 3 4 5 ಈಗ ನಿಮ್ಮ ಎರಡೂ ಕಾಲುಗಳನ್ನು ನಿಮ್ಮ ಮಂಡಿಯ ಕೆಳಗೆ ಪ್ರೆಸ್ ಮಾಡಿ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ನಿಮ್ಮ ಹೊಟ್ಟೆ ಕೆಳಗೆ ಇರಬೇಕು ನಿಮ್ಮ ಬೆನ್ನು ನೆಲಕ್ಕೆ ಟಚ್ ಆಗ್ತಾ ಇರಬೇಕು ಈ ಥರ ಹೋಲ್ಡ್ ಮಾಡಿ ಬಟ್ ನಿಮ್ಮ ಬ್ರೆತ್ತನ್ನು ಹೋಲ್ಡ್ ಮಾಡಬೇಡಿ ಉಸಿರಾಡ್ತಾ ಇರಬೇಕು ಬ್ರೀದ್ ಮಾಡಿ ಇದನ್ನು ನೀವು 10 to 20 seconds ಹೋಲ್ಡ್ ಮಾಡ್ಬೋದು ರಿಲ್ಯಾಕ್ಸ್ ಮಾಡಿ ಈ ಎಕ್ಸಸೈಸ್ ತುಂಬ ಎಫೆಕ್ಟಿವ್ ನಿಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸ್ಲಿಕ್ಕೆ ಮತ್ತು ಸೇಫ್ ಸಹ ಯಾಕೆ ಅಂದರೆ ನಮ್ಮ ಬೆನ್ನು ನೆಲದ ಮೇಲೆ ಸಪೋರ್ಟ್ ಆಗಿದೆ ಸೊ ಹಾಗಾಗಿ ನಿಮ್ಮ ಹೊಟ್ಟೆಯನ್ನು ಎಂಗೇಜ್ ಮಾಡೋದು ಮತ್ತು ನಿಮ್ಮ ಬೆನ್ನನ್ನು ಎಷ್ಟಾಗುತ್ತೆ ಅಷ್ಟು ನೆಲಕ್ಕೆ ಹತ್ತಿರ ತೊಗೊಂಡು ಬರೋದನ್ನು ಮರಿಬೇಡಿ ಮುಂದಿನ ಎಕ್ಸಸೈಸ್ ನಿಮ್ಮ ಕಾಲುಗಳನ್ನು ಎಗೇನ್ 90 ಡಿಗ್ರೀಸ್ ಇಟ್ಕೊಳ್ಳಿ ಈಗ ಎಗೇನ್ ನಿಮ್ಮ ಹೊಟ್ಟೆನ ಎಂಗೇಜ್ ಮಾಡಬೇಕು ನಿಮ್ಮ ಲೋವರ್ ಬ್ಯಾಕನ್ನು ಪ್ರೆಸ್ ಮಾಡಬೇಕು ನಿಮ್ಮ ಕೈಯನ್ನು ಕೆಳಗಿಟ್ಕೊಳ್ಳಿ ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಿಮ್ಮ ಹೀಲ್ಸನ್ನು ನಿಮ್ಮ ನೆಲಕ್ಕೆ ಟಚ್ ಮಾಡಬೇಕು ಇನ್ಹೇಲ್ ಎಗೇನ್ ನಿಮ್ಮ ಹೊಟ್ಟೆಯಿಂದ ನೀವು ಕಾಲನ್ನು ಮೇಲೆತ್ತಬೇಕು ಎಕ್ಸೇಲ್ ಬ್ಯಾಕ್ ಪ್ರೆಸ್ ಆಗ್ತಾ ಇರಬೇಕು ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ನಿಮಗೆ ಪ್ರೆಷರ್ ನಿಮ್ಮ ಹೊಟ್ಟೆ ಮೇಲೆ ಫೀಲ್ ಆಗಬೇಕು ನಿಮ್ಮ ಗಮನ ಸಹ ಅಲ್ಲೇ ಇರಬೇಕು ನಿಮ್ಮ ಬ್ಯಾಕ್ ಎಷ್ಟಾಗುತ್ತೆ ಅಷ್ಟು ನೆಲಕ್ಕೆ ಪ್ರೆಸ್ ಆಗಬೇಕು ಇದನ್ನು ನೀವು 10 ರಿಂದ 15 ಸಲ ಮಾಡ್ಬೋದು ನೀವು ಇದನ್ನು ತುಂಬ ಈಸಿಯಾಗಿ ಮಾಡಿದ್ರೆ ನಿಮಗೆ ಹೊಟ್ಟೆಯಲ್ಲಿ ಪ್ರೆಷರ್ ಫೀಲ್ ಆಗಲ್ಲ ನಿಮ್ಮ ಬ್ಯಾಕ್ ಹೀಗೆ ಲಿಫ್ಟ್ ಆಗುತ್ತೆ ಆಗ ನಿಮ್ಮ ಹೊಟ್ಟೆ ಮೇಲೆ ಅದು ವರ್ಕ್ ಆಗಲ್ಲ ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹೊಟ್ಟೆಯನ್ನು ಎಂಗೇಜ್ ಮಾಡಿ ಮಾಡಿ ಈ ಆಸನನ ಮುಂದಿನ ಆಸನ ಈಗ ನೀವು ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ಈಗ ನಿಮ್ಮ ಮಂಡಿಗಳನ್ನು ನಿಮ್ಮ ಚೆಸ್ಟ್ ಹತ್ರ ತಗೊಂಡು ನಿಮ್ಮ ಹಿಪ್ಸನ್ನು ಲಿಫ್ಟ್ ಮಾಡಿ ಸ್ಟ್ಯಾಂಡಿಂಗ್ ಪೊಸಿಷನ್ಗೆ ಬರಬೇಕು ನಿಮ್ಮ ಕೈಗಳ ಸಪೋರ್ಟ್ ಸಹ ತಗೊಂಡು ನೀವು ನಿಂತ್ಕೊಳ್ಬೋದು ಮತ್ತೆ ಅದೇ ರೀತಿ ಹಿಂದೆ ರೋಲ್ ಮಾಡಿ ಎಗೇನ್ ವಿತೌಟ್ ಸಪೋರ್ಟ್ ಸಹ ನೀವು ಮೇಲೆ ಬರ್ಬೋದು
ಇದೇ ತರ ನೀವು 10 ರಿಂದ 15 ಸಲ ಮಾಡಬಹುದು ನೀವು ಇದನ್ನ ಮೆಲ್ಲಕ್ಕೆ ಸಹ ಮಾಡಬಹುದು ಕೈಗಳ ಸಪೋರ್ಟ್ ತಗೊಂಡು ಸ್ಲೋ ಆಗಿ ನಿಂತುಕೊಂಡು ಮತ್ತೆ ಕೆಳಗೆ ಬಂದು ಈಗ ರಿಲ್ಯಾಕ್ಸ್ ಮಾಡಿ ಇದನ್ನ ನೀವು 10 ರಿಂದ 15 ಸಲ ಮಾಡಬಹುದು ಮುಂದಿನ ಆಸನ ನಿಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡಿ ಶೋಲ್ಡರ್ ಲೆವೆಲ್ ಗೆ ನಿಮ್ಮ ನೀಸ್ ಅನ್ನು ನಿಮ್ಮ ಚೆಸ್ಟ್ ಹತ್ರ ತಗೊಂಡು ಬನ್ನಿ ಈಗ ನಾವು ನಮ್ಮ ನೀಸ್ ಅಲ್ಲಿ ಸರ್ಕಲ್ ಮಾಡ್ತೀವಿ ಹಾಫ್ ಸರ್ಕಲ್ ಈಗ ಇನ್ಹೇಲ್ ಮಾಡಿ ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ನೀಸ್ ಅನ್ನು ಎಷ್ಟು ಆಗುತ್ತೆ ಅಷ್ಟು ನಿಮ್ಮ ಎಲ್ಬೋಸ್ ಹತ್ರ ತಗೊಂಡು ಬನ್ನಿ ಇನ್ಹೇಲ್ ಸೆಂಟರ್ ಎಕ್ಸ್ಹೇಲ್ ಒನ್ ಸೈಡ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ನಿಮ್ಮ ಹೊಟ್ಟೆನ ಸ್ಕ್ವೀಸ್ ಮಾಡಬೇಕು ಇನ್ಹೇಲ್ ಎಕ್ಸ್ಹೇಲ್ ಇನ್ಹೇಲ್ ಎಕ್ಸ್ಹೇಲ್ ಇದನ್ನು ಸಹ ನೀವು 10 ರಿಂದ 15 ಸಲ ರಿಪೀಟ್ ಮಾಡಬಹುದು ಮತ್ತು ಫಸ್ಟ್ ವೀಕ್ ಅಲ್ಲಿ ಒಂದು ಸೆಟ್ ಮಾಡಿ ಸೆಕೆಂಡ್ ವೀಕ್ ಅಲ್ಲಿ ಇದೇ ತರ ಎರಡು ಸೆಟ್ ಹೀಗೆ ಪ್ರತಿ ವೀಕ್ ಅಲ್ಲೂ ನೀವು ಜಾಸ್ತಿ ಮಾಡ್ಕೊಂಡು ಹೋಗಬಹುದು ಕೊನೆಯ ಆಸನ ನಿಮ್ಮ ಕೈಗಳನ್ನು ಮೇಲೆ ತಗೊಂಡು ಹೋಗಿ ಇಂಟರ್ಲೇಸ್ ಮಾಡಿ ನಿಮ್ಮ ಕಾಲುಗಳನ್ನು ಸೆಪರೇಟ್ ಮಾಡಿ ಇನ್ಹೇಲ್ ಮಾಡಿ ಅಗೇನ್ ನಿಮ್ಮ ಹೊಟ್ಟೆಯನ್ನು ಎಂಗೇಜ್ ಮಾಡಿ ಎಕ್ಸ್ಹೇಲ್ ಮಾಡಿ ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ನೀಸ್ ಅನ್ನು ಸೈಡ್ ಗೆ ತಗೊಂಡು ಹೋಗಿ ಇನ್ಹೇಲ್ ಸೆಂಟರ್ ಎಕ್ಸ್ಹೇಲ್ ಟ್ವಿಸ್ಟ್ ಇನ್ಹೇಲ್ ಎಕ್ಸ್ಹೇಲ್ ಟ್ವಿಸ್ಟ್ ಇದನ್ನು ಸಹ ನೀವು 10 ರಿಂದ 15 ಸಲ ಮಾಡಬಹುದು ಮತ್ತು ರೆಸ್ಟ್ ತಗೊಂಡು ರಿಪಿಟೇಷನ್ಸ್ ಸೆಟ್ಸ್ ಆಗಿ ಮಾಡಬಹುದು ಈಗ ನಿಮ್ಮ ಗಮನ ನಿಮ್ಮ ಹೊಟ್ಟೆ ಮೇಲೆ ಇರಬೇಕು ಮತ್ತು ನಿಮ್ಮ ಉಸಿರಿನ ಮೇಲೆ ರಿಲ್ಯಾಕ್ಸ್ ಮಾಡಿ ನೀವು ಯಾವುದೇ ಒಂದು ಆಸನ ಮಾಡಬೇಕಾದ್ರೆ ನಿಮ್ಮ ಬ್ಯಾಕ್ ಅನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ನೀವು ನಿಮ್ಮ ಮಂಡಿಯನ್ನು ಹೀಗೆ ಮಡಚಿ ಸೈಡ್ ಅಲ್ಲಿ ರೋಟೇಟ್ ಮಾಡಬಹುದು ಇದನ್ನ ನೀವು ಪ್ರತಿ ಆಸನದ ಮಧ್ಯ ಸಹ ಯೂಸ್ ಮಾಡಬಹುದು ಅಥವಾ ಕೊನೆಯಲ್ಲಿ ಕೂಲ್ ಡೌನ್ ಆಗಿ ಸಹ ಯೂಸ್ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನು ಕರಗಿಸಲಿಕ್ಕೆ ಯಾವ ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ನೋಡ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಸನಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿ ತನಕ ನಮಸ್ಕಾರ